ರಾಜಕೀಯ ಭಿನ್ನಮತ ಇರುತ್ತೆ, ಧಾರ್ಮಿಕ ಭಿನ್ನಮತ ಇರುತ್ತೆ, ಸಾಮಾಜಿಕ ಭಿನ್ನಮತ ಇರುತ್ತೆ, ಅದೆಲ್ಲದರ ಹೊರತಾಗಿಯೂ ಕೂಡ ರಕ್ತದ ಗುಂಪು ಒಂದೇ, ಉಸಿರಾಡುವ ಗಾಳಿ ಆಮ್ಲಜನಕ ಪ್ರಮಾಣ ಒಂದೇ. ಹೆಚ್ಚು ಕಡಿಮೆ ಆದರೆ ಸತ್ತೋಗ್ಬಿಡ್ತೀವಿ, ಕಡಿಮೆ ಸೇವಿಸಿದರೆ. ಅದನ್ನೆಲ್ಲ ಡಿಸೈಡ್ ಮಾಡೋನೊಬ್ಬ ಇದ್ದಾನೆ. ಮೊದಲೇ ಎಲ್ಲ ಪಾಸ್ಬುಕ್ಕು ಚೆಕ್ಬುಕ್ ಎಲ್ಲ ಬರೆದು ಬಿಟ್ಟು ಕಳಿಸಿರ್ತಾನೆ ಅವ್ನು ನಮ್ಮನ್ನು, ಅಲ್ವಾ? ಇಲ್ಲಿ ಬಂದ ಮೇಲೆ ಸಮಸ್ಯೆ ಶುರುವಾಗುತ್ತೆ. ನಾನು ಅರವಿಂದ ಜೊತೆ ಮಾತಾಡಿದಾಗ ಅವರು ಕರಾವಳಿಯ ಸಾಮಾಜಿಕ ಅಗತ್ಯಗಳು ಅಂತ ಮಾತಾಡಿ ಅಂತ ಹೇಳಿದರು. ಆದ್ದರಿಂದ ನಾನು ಕರ್ನಾಟಕದ ವಿಷಯ ಮಾತಾಡಲು ಭಾಳ ದೊಡ್ಡದಿದೆ ಅದು ಮಾತಾಡಲಿಕ್ಕೆ ಹೋದರೆ. ಅದಕ್ಕೆ ಸಂತೋಷ್ ಹೆಗ್ಡೆಯವರೇ ಸರಿಯಾದಂಥ ವ್ಯಕ್ತಿ ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ. ನಾನು ಕರಾವಳಿಯ ಸಾಮಾಜಿಕ ಅಗತ್ಯಗಳು ಅನ್ನೋ ವಿಷಯಕ್ಕೆ ಸಂಬಂಧಿಸಿ ಕೆಲವು ಸಂಗತಿಗಳನ್ನು ಹೇಳಬೇಕು ಅಂತ ಹೇಳಿ ಬಯಸ್ತೀನಿ. ಬಹುಶಃ ತಾವು ಕೇಳಿದ್ದು ಒಳ್ಳೆಯದಾಯ್ತು ಸರ್. 1934 ಫೆಬ್ರವರಿ 28 ಗಾಂಧೀಜಿಯವರು ಬಂದಿದ್ದು, 4 ದಿವಸ ಆಯಿತು, 88 ವರ್ಷ ಆಗಿ 4 ದಿನ ಆಯಿತು. ಗಾಂಧಿ ಅಧ್ಯಯನ ಕೇಂದ್ರ ಮತ್ತು ಗಾಂಧಿ ಭವನದವರು ಪ್ರಕಟಿಸಿರುವ ಪುಸ್ತಕಗಳಲ್ಲಿ ಅವರು ಆವತ್ತು ಬಂದಾಗ ಅಂದರೆ 1920 ಒಂದು ಸಲ ಬಂದಿದ್ದರು, ಆಗಸ್ಟ್ 21 ಬಂದಿದ್ದರು ಅವರು, ಮಂಗಳೂರಿಗೆ ಬಂದಿದ್ದರು, ಕಾಗವಾಗ ಕೇರಳ ಕಡೆಯಿಂದ ಬಂದಿದ್ದರು. 34 ಬಂದಾಗ ಮಡಿಕೇರಿಗೆ ಬಂದು, ಮಡಿಕೇರಿಯಿಂದ ಸುಳ್ಯಕ್ಕೆ ಬಂದು, ಸುಳ್ಯದಿಂದ ಪುತ್ತೂರಿಗೆ ಬಂದು, ಪುತ್ತೂರಿಂದ ಮಂಗಳೂರಿಗೆ ಹೋಗಿದ್ದಾರೆ ಮತ್ತು ಅಷ್ಟು ದೂರ ಕಾಲ್ನಡಿಗೆಯಲ್ಲಿ ಹೋಗಿದ್ದಾರೆ ಅಂತ ಗಾಂಧಿ ಭವನದ ಪುಸ್ತಕದಲ್ಲಿ ದಾಖಲೆ ಇದೆ. ನನಗೂ ಗೊತ್ತಿಲ್ಲ ಸತ್ಯ, ನಾನೀಗ ಇಲ್ಲ, ಅಲ್ಲಿ ಗಾಂಧಿ ಭವನದ ಪುಸ್ತಕದಲ್ಲಿ ನಾನು ಓದಿದ್ದೀನಿ ಅದನ್ನು. ನಿಜ. ಯಾಕಂದರೆ ಇದು ಭಾಳ ಮಹತ್ವದ ಸಂಗತಿ ಏನು ಅಂತ ಹೇಳಿದ್ರೆ, ಗಾಂಧೀಜಿಯವರು ಯಾವಾಗಲೂ ಸತ್ಯ ಹೇಳ್ತಾ ಇದ್ರು. ನಾವು ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ಸರಿ ಮಾಡ್ಕೊಡೋದು ಒಳ್ಳೆಯದು. ಅದನ್ನು ನಾನು ಕ್ರಾಸ್ ಚೆಕ್ ಮಾಡ್ತೀನಿ. ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಉಡುಪಿ ಕೃಷ್ಣ ಅವರು ನನಗೆ ಭಾಳ ಒಳ್ಳೆಯ ಸ್ನೇಹಿತರವರು, ಅಲ್ಲಿ ಯಾವ ದಾಖಲೆ ಇಟ್ಕೊಂಡು ಅವ್ರು ಬರೆದಿದ್ದಾರೆ ಅನ್ನೋದನ್ನು ಚೆಕ್ ಮಾಡ್ಬೋದು, ಅದನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಅದು ಹೌದು. ಇಲ್ಲ, ಇದು ಮಾತ್ರ ನನಗೀಗಲೂ ಅದು ಓದಿದ್ದು ನೆನಪಿದೆ. 34 ಫೆಬ್ರವರಿ 24, ಇವತ್ತು ಫೆಬ್ರವರಿ 28 ಅಲ್ವಾ, 26.